ಕರ್ನಾಟಕ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ದೊರಕಿದ್ದು ಸರ್ಕಾರವನ್ನು ರಚಿಸಲಿದೆ. ಆದರೆ ಈ ಬಾರಿಯ ಚುನಾವಣೆ ಅತಿ ರೋಚಕವಾಗಿತ್ತು. ಯಾಕೆಂದರೆ ಹಲವೆಡೆ ಬಂಡಾಯ ಪಕ್ಷಾಂತರದಂತಹ ಘಟನೆಗಳು ನಡೆದಿದ್ದರಿಂದ ಫಲಿತಾಂಶದ ಮೇಲೆ ತೀವ್ರ ಕುತೂಹಲವಿತ್ತು. ಈ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ. ಇನ್ನು ಈ ಚುನಾವಣೆ ಅನೇಕ ನಾಯಕರಿಗೆ ಪಾಠ ಕೂಡ ಕಲಿಸಿದೆ. ಯಾಕಂದರೆ ಗೆಲ್ಲುವ ಭರವಸೆಯಲ್ಲಿದ್ದ ಹಲವು ಘಟಾನುಘಟಿ ನಾಯಕರು ಮಕ್ಕಾಡೆ ಮಲಗಿದ್ದಾರೆ. ಈ ಪೈಕಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಕೂಡ ಒಬ್ಬರು. ಹೌದು, ಬಿಜೆಪಿ ಸರ್ಕಾರದಲ್ಲಿ ಪ್ರಭಾವಿ ಸಚಿವನಾಗಿದ್ದ ಸುಧಾಕರ್ ಈ ಬಾರಿ ಸೋತಿದ್ದಾರೆ. ಅವರನ್ನು ಸೋಲಿಸಿದ್ದು ಬಡ ಕುಟುಂಬದ ಯುವಕ ಕಾಂಗ್ರೆಸ್ ಶಾಸಕ ಪ್ರದೀಪೇಶ್ವರ್. ಹೌದು, ಮಾತಿನ ಮೂಲಕವೇ ಇಡೀ ಕರ್ನಾಟಕದ ಗಮನ ಸೆಳೆದ ಪ್ರದೀಪೇಶ್ವರ್ ಸುಧಾಕರ್ ಅವರನ್ನ ಸೋಲಿಸಿದ್ದಾರೆ. ಅದರಲ್ಲೂ ಮೊದಲ ಬಾರಿಗೆ ಚುನಾವಣೆಗೆ ನಿಂತಿದ್ದ ಪ್ರದೀಪೇಶ್ವರ್ ಗೆದ್ದಿದ್ದು ಅನೇಕರನ್ನ ಮೂಗಿನ ಮೇಲೆ ಬೆರಳಿರುವಂತೆ ಮಾಡಿದೆ. ಹಾಗಾದ್ರೆ ಬಡತನದಿಂದ ಬಂದು ಆಗರ್ಭ ಶ್ರೀಮಂತನಾದ ಈ ಪ್ರದೀಪ್ ಈಶ್ವರ್ ಯಾರು? ಬಡವ ಮಕ್ಕಳಿಗಾಗಿ ಈತ ಮಾಡಿದ ಕೆಲಸವೇನು? ಅನಾಥನಾಗಿದ್ದ ಪ್ರದೀಪ್ ಬೆಳೆದಿದ್ದು ಹೇಗೆ? ಈ ಎಲ್ಲಾ ಕುತೂಹಲಗಳಿಗೆ ಕ್ರೈಮ್ ಫೈಲ್ಸ್ ಕನ್ನಡ ಉತ್ತರವನ್ನ ನೀಡ್ತಾ ಇದೆ. ಚಿಕ್ಕಬಳ್ಳಾಪುರದ ಒಂದು ಪುಟ್ಟ ಗ್ರಾಮದಲ್ಲಿ ಪ್ರದೀಪ್ ಈಶ್ವರ್ ಜನನವಾಗುತ್ತದೆ. ಬಡ ಕುಟುಂಬವಾಗಿದ್ದರಿಂದ ಆಸೆ ಪಟ್ಟಿದ್ದು ಯಾವುದು ಬಾಲ್ಯದಲ್ಲಿ ಪ್ರದೀಪ್ ಈಶ್ವರ್ಗೆ ಸಿಗೋದಿಲ್ಲ. ತಾನು ಓದಿ ವೈದ್ಯನಾಗಬೇಕು ಎನ್ನುವುದು ಪ್ರದೀಪ್ ಈಶ್ವರ್ ಕನಸಾಗಿರುತ್ತದೆ. ಆದರೆ ಕಿತ್ತು ತಿನ್ನುವ ಬಡತನ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಹೀಗಿದ್ರೂ ಪ್ರದೀಪ್ ಈಶ್ವರ್ ಶಿಕ್ಷಣವೇನೋ ಪಡೆಯುತ್ತಾರೆ. ಪಿಯುಸಿ ಓದುತ್ತಿರುವ ವೇಳೆ ಪ್ರದೀಪ್ ಈಶ್ವರ್ ಪೋಷಕರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಬಡತನದಿಂದ ಬೇಸತ್ತ ಪೋಷಕರು ಆತ್ಮಹತ್ಯೆಯ ದಾರಿಯನ್ನು ಹಿಡಿದಿದ್ರು. ಈ ವಿಷಯ ತಿಳಿದ ಪ್ರದೀಪ್ ಈಶ್ವರ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಮುಂದಾಗುತ್ತಾರೆ. ಹಳ್ಳಿಯಾಗಿದ್ದರಿಂದ ಆಂಬ್ಯುಲೆನ್ಸ್ ಇರಲಿಲ್ಲ. ನಂತರ ಅಲ್ಲಿನ ಟೆಂಪೋದಲ್ಲಿ ಪೋಷಕರನ್ನ ಆಸ್ಪತ್ರೆಗೆ ಪ್ರದೀಪ್ ಸಾಗಿಸುತ್ತಾರೆ. ಆ ವೇಳೆ ಟೆಂಪೋಗೆ ಬಾಡಿಗೆ ಕೊಡಲು ಪ್ರದೀಪ್ ಬಳಿ ಹಣ ಕೂಡ ಇರೋದಿಲ್ಲ. ಇನ್ನು ಆಸ್ಪತ್ರೆ ದಾಖಲಿಸಿದರೂ ಕೂಡ ಪೋಷಕರಿಗೆ ಸರಿಯಾದ ಚಿಕಿತ್ಸೆ ನೀಡಲು ಪ್ರದೀಪ್ ಬಳಿ ಹಣವಿರುವುದಿಲ್ಲ. ಹೀಗಿರುವಾಗ ಪ್ರದೀಪ್ ಪೋಷಕರು ಕೊನೆಗೂ ಆಸ್ಪತ್ರೆಯಲ್ಲಿ ಸಾವನ್ನಪ್ಪುತ್ತಾರೆ. ಪ್ರದೀಪ್ ಈಶ್ವರ್ ಅನಾಥನಾಗುತ್ತಾರೆ. ಪೋಷಕರ ಸಾವಿನ ಬಳಿಕ ಪ್ರದೀಪ್ ಈಶ್ವರ್ಗೆ ದಿಕ್ಕು ತೋಚದಾಗುತ್ತೆ. ಹೀಗಾಗಿ ನೇರವಾಗಿ ಬೆಂಗಳೂರು ಬಸ್ ಹತ್ತಿ ಪ್ರದೀಪ್ ಈಶ್ವರ್ ರಾಜಧಾನಿಗೆ ತೆರಳುತ್ತಾರೆ. ಪಿಯುಸಿ ಶಿಕ್ಷಣವನ್ನ ಬೆಂಗಳೂರಿನಲ್ಲಿ ಪಡೆಯುತ್ತಾರೆ. ತನ್ನ ಬಳಿ ಹಣ ಇಲ್ಲದ ಕಾರಣ ತಾನು ವೈದ್ಯನಾಗುವುದಿಲ್ಲ ಎಂದು ಅರಿತ ಪ್ರದೀಪ್ ಈಶ್ವರ್ ನನ್ನಂತೆ ಕನಸು ಕಾಣುವ ವಿದ್ಯಾರ್ಥಿಗಳಿಗೆ ಆಸರೆಯಾಗಬೇಕು ಅಂತ ಯೋಚಿಸುತ್ತಾರೆ. ಹೀಗಾಗಿ ವೈದ್ಯನಾಗುವ ಕನಸು ಬಿಟ್ಟು ಪರಿಶ್ರಮ ನೀಟ್ ಅಕಾಡೆಮಿಯೊಂದನ್ನು ಸ್ಥಾಪಿಸುತ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಬರೀ 2 ಚೇರ್ ಮತ್ತು 2 ಶಿಕ್ಷಕರೊಂದಿಗೆ ನೀಟ್ ಅಕಾಡೆಮಿಯನ್ನು ಪ್ರದೀಪ್ ಈಶ್ವರ್ ಆರಂಭಿಸುತ್ತಾರೆ. ಆದರೆ ಈಗ ಈ ನೀಟ್ ಅಕಾಡೆಮಿ ಕರ್ನಾಟಕದಲ್ಲೇ ನಂಬರ್ 1 ಆಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಈ ಅಕಾಡೆಮಿಯಲ್ಲಿ ಕಲಿತು ವೈದ್ಯರಾಗಿದ್ದಾರೆ. ಮೂಲಗಳ ಪ್ರಕಾರ ಬಡವನಾಗಿದ್ದ ಪ್ರದೀಪ್ ಈಶ್ವರ್ ಈಗ 25 ಕೋಟಿ ಒಡೆಯನಂತೆ. ಇದ್ಯಾವುದು ಅನ್ಯ ಮಾರ್ಗದಿಂದ ಸಂಪಾದಿಸಿದ ಹಣವಲ್ಲ, ಪರಿಶ್ರಮ ಪಟ್ಟು ಸಂಪಾದಿಸಿದ ಹಣ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧವಾಗಿ ಸ್ಪರ್ಧಿಸಿದ್ದ ಪ್ರದೀಪ್ ಈಶ್ವರ್ ಬಗ್ಗೆ ಅನೇಕರು ಆಡಿದ್ದುಂಟು. ಈ ಹುಡುಗ ಸುಧಾಕರ್ನಂತಹ ಪ್ರಭಾವಿ ಮುಂದೆ ಮಂಡಿಯೂರುತ್ತಾನೆ ಎನ್ನಲಾಗಿತ್ತು. ಆದರೆ ಇದೀಗ ಸುಧಾಕರ್ ಅವರೇ ಪ್ರದೀಪ್ ವಿರುದ್ಧ ಮಂಡಿಯನ್ನ ಊರಿದ್ದಾರೆ. ಪ್ರದೀಪ್ ಗೆಲುವಿಗೆ ಅನೇಕ ಕಾರಣಗಳು ಕೂಡ ಇದೆ. ಪ್ರದೀಪ್ ಅವರ ಮೊದಲ ಪ್ಲಸ್ ಪಾಯಿಂಟೇ ಅವರ ಮಾತುಗಾರಿಕೆ. ಮೋಟಿವೇಶನಲ್ ಸ್ಪೀಕರ್ ಆಗಿರುವ ಪ್ರದೀಪ್ ಅತ್ಯುತ್ತಮ ಭಾಷಣಕಾರ. ಅದರಲ್ಲೂ ಸ್ಟೈಲಿಶ್ ಆಗಿ ಖಡಕ್ ಸಂದೇಶವನ್ನ ರವಾನಿಸುವ ವಾಕ್ ಚತುರ. ಈ ಬಾರಿಯ ಚುನಾವಣೆಯಲ್ಲಿ ಹಲವು ಡೈಲಾಗ್ ಮೂಲಕ ಪ್ರದೀಪ್ ಮತದಾರರ ಗಮನವನ್ನ ಸೆಳೆದಿದ್ರು. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳ ಮೇಲೆ ನಂಬಿಕೆ ಇಟ್ಟಿರುವ ಪ್ರದೀಪ್ ಶೋಷಿತ ವರ್ಗದ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಚುನಾವಣೆಯಲ್ಲಿ ದಲಿತ ಸಂಘಟನೆಗಳು ಪ್ರದೀಪ್ ಪರ ಬೆಂಬಲಕ್ಕೆ ನಿಂತವು. ಹಳ್ಳಿ ಹಳ್ಳಿಗೆ ತೆರಳಿ ಮಕ್ಕಳಿಗೆ ಶಿಕ್ಷಣ ನೀಡುವ ಬಗ್ಗೆ ಭರವಸೆಯನ್ನ ನೀಡಿ ಜನರ ಮನಸ್ಸನ್ನ ಪ್ರದೀಪ್ ಗೆದ್ರು. ಇದಲ್ಲದೆ ತಾನು ಗೆದ್ದರೆ ಸ್ವಂತ ಖರ್ಚಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಜಾಗವನ್ನು ಖರೀದಿಸಿ 25 ಆಂಬ್ಯುಲೆನ್ಸ್ ಇರಿಸುತ್ತೇನೆ. ಇದಕ್ಕಾಗಿ ಕಾಲ್ ಸೆಂಟರ್ ಒಂದನ್ನು ಇಡುತ್ತೇನೆ. ಒಂದು ಕರೆ ಬಂದರೆ ಸಾಕು, ಹಳ್ಳಿ ಹಳ್ಳಿಗೂ ಆಂಬ್ಯುಲೆನ್ಸ್ ಕಳುಹಿಸಿ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡುತ್ತೇನೆ. ಒಂದು ವೇಳೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದುಡ್ಡಿಲ್ಲದಿದ್ದರೆ ತನ್ನ ಕೈಯಾರ ನೀಡುತ್ತೇನೆ ಎಂದು ಪ್ರದೀಪ್ ಭರವಸೆಯನ್ನು ನೀಡಿದರು. ಈ ಎಲ್ಲ ಭರವಸೆಗಳು, ಈ ಎಲ್ಲ ಮಾತುಗಳು ಈಗ ಮತವಾಗಿ ಬದಲಾಗಿದೆ. ಪ್ರದೀಪ್ ಈಶ್ವರ್ ಎಂಬ ಬಡವರ ಮನೆ ಹುಡುಗ ಎಂಎಲ್ಎ ಆಗಿದ್ದಾರೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.